ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ನೇ ಶ್ರೀ ಗುರುವೇ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇದೇವ ಸರ್ವ ಕಾರ್ಯಸು ಸರ್ವದಾ ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರು ಆಗಿರ್ತಕ್ಕಂತ ಅವ್ರ ಯಾರಪ್ಪ ಮಾಯಿ ಮಕ್ಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆನೆದಿರ್ತಕ್ಕಂತ ಅವ್ರ ಯಾರಪ್ಪ ಮತ್ತೆ ಬಾವುಳ ಭಕ್ತರ ಬಂಧನ ಬಿಡಿಸಿ ನಂದ ಭಕ್ತರಿಗೆ ನಂದಾದೀಪವಾಗಿ ಬಂದಿರ್ತಕ್ಕಂತ ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂತ ಯಾವ ನನ್ನ ಮಾಯಿ ಮಕ್ಕನಾಪುರ ಗ್ರಾಮದ ಯಾರ್ಯಪ್ಪ ಗುರುಗೌರಿ ಸೋಮಲಿಂಗನ ದಿವ್ಯ ಚರಣಗಳಲ್ಲಿ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನಗಳನ್ನು ಅರ್ಪಿಸಿ ಅರ್ಪಿಸಿ ಸೋಮಲಿಂಗನಿಗೆ ಶಿಷ್ಯನಾಗಿ ಯುಗ ಯುಗದಲ್ಲಿ ಅವತಾರ ತೊಟ್ಟು ಯುಗ ಪುರುಷನಾಗಿ ಮಹಿಮಾ ಪುರುಷನಾಗಿ ಕೈಲಾಸ ಗಮನದಲ್ಲಿ ಗುರು ಸೇವೆಯನ್ನ ಮಾಡುತ್ತಿದ್ದ ಹೌದಪ್ಪ ಒಂದಾನ ಒಂದು ದಿವಸ ತಾಯಿ ಪಾರ್ವತಿ ದೇವಿ ಮಗನ ಕರೆದು ಮಾತು ಹೇಳ್ತಾಳ ಏನಂತ ಹೇಳ್ತಾರಪ್ಪ ಮಾತ ನೀ ಈ ರೀತಿ ಸೇವಾ ಮಾಡದಿರೋದು ನಮ್ಮ ಮನಸ್ಸಿಗೆ ಎಳ್ಳಷ್ಟು ಹಿಡಿಸಿಲ್ಲ ನಾನು ಹೇಳಿದ ಸಾಹಿತ್ಯ ತಂದು ನಿನ್ನ ತಂದಿ ಸೇವಾ ಮಾಡದೆ ಖರೆ ಆದ್ರೆ ಹೌದು ನೀ ಮಗ ಅಂತೇಳಿ ಒಪ್ಪಗೊತ್ತಿನ ತಂದಾಗ ಅವಾಗ ತಾಯಿ ಪಾರ್ವತಿ ದೇವಿ ಮಾತು ಕೇಳಿ ಅಮೋಘ ಸಿದ್ಧ ಹುಳ ಮುಟ್ಟದ ಹೂವ ಕಪ್ಪಿ ಮುಟ್ಟಾದ ಸೀತಾಳ ತಂದು ಆ ಭಗವಂತನ ಭಕ್ತಿಯಿಂದ ಪೂಜೆಗೈದು ಆ ಭಗವಂತನ ಭಕ್ತಿಯಲ್ಲಿ ಪಾಸ್ ಆಗಿ ಆ ಶಿವನಿಂದ ವರಗಳನ್ನ ಪಡ್ಕೊಂಡ ಎಂತ ವರ ಎಂತ ವರಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡುವಗ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಮಳೆ ಕೀಲ ಬೆಳೆ ಕೀಲ ಹೆಂಗ ಸರ್ವ ಸಾಹಿತ್ಯ ಹಿಡಿದು ಮುಂದೆ ನಂದಿನ ಹಿಂದ ತಂದಿನ ಬಲಕ್ಕ ಭೂತಾಳಿಸಿದ ಭಂಟನಾಗಿಟ್ಟುಕೊಂಡು ಈ ಮರ್ತೆ ಲೋಕಕ್ಕೆ ಬಂದಿರತಕ್ಕಂತ ಯಾರ್ಯಪ್ಪ ಮತ್ತೆ ಶಿವಯೋಗಿ ನಾಡಗೌಡ ದೇಸಾಯಿ ಸಾಧು ಅಮ್ಮೋಗ ಸಿದ್ಧ ಋಷಿ ಅಮ್ಮೋಗ ಸಿದ್ಧ ಹೆಂಗ ಕರಿತಲ್ಲಿ ಮಾನವರು ದರಸವಾಗಿ ಬಂದಿರತಕ್ಕಂತ ಮುಮ್ಮೆಟ್ಟ ಗುಡ್ಡದ ಒಡೆಯ ಅಮ್ಮೋಗ ಸಿದ್ದನಪ್ಪ ಅದಕ್ಕೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತ ಅಮ್ಮೋಗ ಸಿದ್ದನ ಮಾಯದ ಮಗ ಯಾರ್ಯಪ್ಪ ಅವರು ಅರೇ ನಾಳದ ಅರಸ ಗಂಗೆ ನಾಳದ ಪುರುಷ ಏಳು ಮಠದ ಮಾಲೀಕ ಅಣ್ಣ ತಮ್ಮರಿಗೆ ವಿದ್ಯೆಯನ್ನ ಕಲಿಸಿ ರಥದ ಮನೆ ಒಳಗ ಕಾರ್ಬಾರವನ್ನ ಮಾಡಿ ತಾಯಿ ತಂದೆ ಸೇವಾ ಮಾಡಿ ಆರೇ ನಾಡಕ್ಕೆ ಏಳು ಮಠವನ್ನ ಗಳಿಸಿ ಮಾಯದ ಕಂದಾಗಿರ್ತಕ್ಕಂತ ಮಾಧುಲಿಂಗರಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ವಂದನೆಗಳು ಅರ್ಪಿಸಿ ಅರ್ಪಿಸಿ ಇನ್ನು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕದಾಗ ಪವಾಡ ಪುರುಷ ಅವ್ರ ಯಾರ್ಯಪ್ಪ ಮತ್ತೆ ಉಮದಿ ವೀರ ಮಲಕಾರ ಸಿದ್ಧ ಅಂದ್ರ ಉಳಿಮಾರಿ ದೇವರ ಉತ್ತರಗಣ್ಣ ದೇವರ ಅಂತ ಮಲಕಾರ ಸಿದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸಿ ಇವತ್ತು ಏನಾಗ್ಯದ ಮುತ್ಯ ಏನಾಗ್ಯದ್ರಪ್ಪ ಮಾತ ಎಲ್ಲಿಗೆ ಬಂದದಾಗ್ಯದ ಏನ್ ಕಾರ್ಯಕ್ರಮ ನಡೆದಾದ ಏನ್ ನಡೆದ್ರಪ್ಪ ಇದು ಪ್ರತಿ ವರ್ಷ ಇಲ್ಲಿ ಪ್ರತಾದ ಹಿಂಗ ಕಾರ್ಯಕ್ರಮ ಮಾಡೋದು ಆದಲ್ರಪ್ಪ ಲಕ್ಷ್ಯಮೇದ ಯಾವ ಇಂಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಪರಮ ಪಾವನ ಪುಣ್ಯ ಕ್ಷೇತ್ರ ಯಾವಾಗ ಐರಸಂಗ ಗ್ರಾಮದ ಹಿಪ್ಪರಿಗಿ ವಸ್ತಿ ಈ ಹಿಪ್ಪರಿಗಿ ವಸ್ತಿಯಲ್ಲಿ ತಾಯಿ ಆದಿಶಕ್ತಿ ಯಾರು ತಾಯಿ ಆದಿಶಕ್ತಿ ಮಹಾಲಕ್ಷ್ಮಿ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಹೆಂಗ ಹೋದ ವರ್ಷ ಆಗ್ಯಾದ್ರಪ್ಪ ಆಗಿತ್ತು ಈ ವರ್ಷನ ಅದೇ ಪ್ರಕಾರವಾಗಿ ಯಾರ ದಿನ ಮುಂದೆ ಬಂದ ಕಾರ್ಯಕ್ರಮ ಮುಂದೆ ಹಾಕ್ಯಾರ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ನಡೀತದ ಅಂತ ಹೇಳಿ ವಿಶ್ವಾಸದ ನಮಗೆ ಅದಕ್ಕೆ ತಾಯಿ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಯನ್ನು ಹೇಳಿ ಹೇಳುತ್ತ ಹೆಂಗಾಗ್ಯದ ಮಾತ ಹೆಂಗಾಗ್ಯಾರ ಮಾತ ಹೋದ ಸರಿ ತಾಯಿ ಜಾತ್ರೆ ಆದ ಬೆಳಕು ಲಾಕ್ಡೌನ್ ಬಿತ್ತು ಬಿತ್ತದಲ್ರಪ್ಪ ಮುಂದೆ ಹೆಂಗ ದಿನಕ್ಕ ಲಾಕ್ಡೌನ್ ಬಿದ್ದಾದ ಬಿದ್ದಾದ ಈಗೂ ಲಾಕ್ಡೌನ್ ಬೀಳು ಪ್ರಸಂಗದಾಗ ಬಂದಾದ ಸನಿ ಬಂದಾದ ಅದಕ್ಕೆ ಒಳ್ಳೆ ಭಾವ ಭಕ್ತಿಯಿಂದ ಈ ತಾಯಿ ಒಂದು ಕಾರ್ಯಕ್ರಮಕ್ಕೆ ಜಾತ್ರೆಗೆ ಇಲ್ಲಿ ಕೂಡಿರ್ತಕ್ಕಂತ ಯಾವ ನನ್ನ ಪರಮಾತ್ಮನ ಸ್ವರೂಪಿಯಲ್ಲಿರ್ತಕ್ಕಂತ ತಂದಿ ಬಳಗಕ್ಕೂ ಪಾರ್ವತಿ ಸ್ವರೂಪಿಯಲ್ಲಿ ಕೂಡಿರ್ತಕ್ಕಂತ ತಾಯಿ ಬಳಗಕ್ಕೂ ಅಣ್ಣ ಬಸವಣ್ಣನವರ ಸ್ವರೂಪಿಯಲ್ಲಿ ಕೂಡಿರ್ತಕ್ಕಂತ ನನ್ನ ಅಣ್ಣ ತಮ್ಮರ ಬಳಗಕ್ಕೂ ಅಕ್ಕ ಮಹಾದೇವಿಯ ಸ್ವರೂಪಿಯಲ್ಲಿ ಕೂಡಿರ್ತಕ್ಕಂತ
ನನ್ನ ಅಕ್ಕ ತಂಗಿಯರ ಬೆಳೆದಕ್ಕೂ ಜ್ಞಾನ ಪಂಡಿತರಿಗೂ ಜತಾ ಮಠದವರಿಗೂ ಏನ್ ಉಳದೇನ ಇಲ್ಲ ಬರೋಬರಿ ಆಯ್ತಿರಲ್ಲ ಈಗ ಬರೋಬರಿ ಆಗಿಲ್ಲ ಉಳದಾದ ಬಾಕಿ ಎಲ್ಲ ಉಳದಾದ ಸರಜೋಡಿ ಕಲಾವಿದರು ಉಳದ್ರಲ್ಲ ಮಕ್ಕಳಿಗೆ ಬಸವಣ್ಣ ಅದಕ್ಕೆ ಜ್ಞಾನ ಪಂಡಿತರಿಗೂ ಕಲಾವಿದರಿಗೂ ಕಲಾ ರಸಿಕರಿಗೂ ಮೇಲಾಗಿ ನಮ್ಮ ಜೋಡಿ ಇವತ್ತಿನ ದಿವಸ ಸರಿಜೋಡಿ ಹಾಡಿಕೆ ಮಾಡೋ ಸಂಬಂಧ ಬಂದಿರತಕ್ಕಂತ ಯಾರಪ್ಪ ಹೊರನಾಳ ಗ್ರಾಮದ ಬಸವಣ್ಣರ ಮೇಳ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ದೀನಿ ಹೌದಾ ಅದಕ್ಕ ಇವತ್ತ ಕಾರ್ಯಕ್ರಮ ಹೆಂಗಾಗಿರ್ಬೇಕು ಹೆಂಗಾಗ್ಬೇಕ್ರಿ ಸರ್ ಹೆಂಗಾಗಿರ್ಬೇಕು ಕಾರ್ಯಕ್ರಮ ಹೆಂಗ ಬೆಂಡಾಗಿನ ಕುಗುಲ ತಗದಂಗ ಆಗ್ಬೇಕು ಕಾರುಣಿ ಎತ್ತ ಕರಿ ಹರದಂಗ ಆಗಿರ್ಬೇಕು ಅದ ಅದಕ್ಕೆ ಇವತ್ತ ಬಹಳ ಒಳ್ಳೆ ಉತ್ಕೃಷ್ಟವಾಗಿ ಇವತ್ತು ಹಂಬಲಿಟ್ಟಿ ಇಲ್ಲಿ ಕೂಡಿದೇವಂದ್ರೆ ಒಂದು ತಾಯಿ ಪೋಳಿ ಒಳಗೆ ನಾವೆಲ್ಲಾರು ಭಕ್ತಿಯಿಂದ ದುಡಿದೇವಂದ್ರೆ ಏನ್ ಮಾಡ್ತಾರ ತಾಯಿ ಏನ್ ಮಾಡ್ತಾರಪ್ಪ ತಾಯಿ ನಾವು ಬಹಳ ಭಕ್ತಿಯಿಂದ ತಾಯಿ ಪಾದಕ ದುಡಿದೇವಂದ್ರೆ ಏನ್ ಮಾಡ್ತಾರ ಪರಾವರ್ಸಕ ತಾಯಿ ನಮ್ಮ ಮನಿ ಬಾಗಿಲು ಮುಂದೆ ಕವನಾಗಿ ನಿಂದಿರ್ತೇವೆ ಸವಾದ ಕೈ ಅಂತ ಹೇಳಬೇಕ ಅದಕ್ಕೆ ತಾಯಿಯಲ್ಲಿ ಅಂತ ಶಕ್ತಿ ಐತಿ ಹೌದ ಇನ್ನು ಬಾಳೇನು ಮಾತಾಡಲಾರ್ದೆ ಇನ್ನು ಒಂದು ನಾಲ್ಕು ನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರು ಹೆಂಗ ಮುಂದೆ ಚಾನ್ಸ್ ಬರ್ತದ ಮುಂದಿನ ಸಂಜೆಗೆ ಈಗ ನಮ್ಮ ಮೌಲ್ಯರಿಗೆ ನೋಡೋಣ ಒಂದು ಮಾತು ನೆನಪಾಯ್ತು ಎಂತ ಮಾತ್ರಪ್ಪ ಹೆಂಗಂದ್ರ ತಾಯಿದರ ಆಸೆ ಎದ್ರ ಮೇಲೆ ಎದ್ರ ಮ್ಯಾಗ್ರಿಪ್ಪ ಬಂಗಾರ ಮೇಲೆ ಬಹಳ ಪ್ರೇಮ ಬಂಗಾರ ಮ್ಯಾಗ ಪ್ರೇಮ ತಾಯಿದರ ಆಸೆ ಬಂಗಾರ ಮೇಲೆ ಬಹಳ ಪ್ರೇಮ ಹೌದಾ ಹೆಂಗ ಬಂಗಾರ ಅಂದ್ರ ತವ್ರ ಮನೆಯವರು ಆಗ್ಲಿ ಗಂಡ ಮನೆಯವರು ಆಗ್ಲಿ ಒಂದು ಬಂಗಾರದ ಚೈನ್ ಆಗ್ಲಿ ನಕ್ಲೇಸ್ ಆಗ್ಲಿ ಒಂದು ಬೋರ್ಮಾಳ ಸರ ಆಗ್ಲಿ ಮಾಡಿ ಹಾಕೋದಂದ್ರ ಅದು ಹೊರಗೆ ಹಿಂಗ ತೆರೆದು ತೋರಿಸ್ತಾರ ತೋರಿಸ್ತಾರ್ರಪ್ಪ ಹೆಂಗ ನಮ್ಮೂರಾಗ ಮನ್ನ ಆಗ್ಯಾದ ಆಗ್ಯಾದಲ್ರಪ್ಪ ಹೆಣಮಗಳು ತವ್ರ ಮನೆಗೆ ಹೋಗಿ ಹಬ್ಬಕ್ಕ ಬರು ಮುಂದ ಒಂದು ನಕ್ಲೇಸ್ ಸರ ಮಾಡಿ ಹಾಕಿದ್ರು ಒಂದು ತೊಲಿದ ನಕ್ಲೇಸ್ ಸರ ಮಾಡಿ ಹಾಕೊಂಡ್ಳು ಹಾಕೊಂಡು ಊರಿಗೆ ಬಂದ್ಳು ಮ್ಯಾಲ ಸೆರಗ್ ಹಾಕೊಂಡು ತಿರ್ಗಾಡೋದ್ ಯಾರು ಕೇಳಿಲ್ಲ ಯಾರು ಕೇಳ್ತಾರಪ್ಪ ಮುಸ್ಲೂರ್ ಯಾರು ಕೇಳ್ತಾರ ಮುಂಜಾನೆ ಹಿಡಿದು ಚಂಜಿ ತಕ್ಕ ತಿರ್ಗಾಡೋದ್ ಅಕ್ಕಿ ಯಾರು ಮನಿ ಮನಿ ತಿರ್ಗಾಡೋದು ಓಡಿ ಓಡಿ ತಿರ್ಗಾಡೋದು ಯಾರು ಕೇಳಿಲ್ಲ ಯಾರು ಕೇಳಿಲ್ಲ ಅಕ್ಕಿಗೆ ಯಾಕ ಸೆರಗ್ ಮ್ಯಾಲಿತ್ತು ಹೌದ ಏನು ಹೊತ್ತು ಮುಣಿಗೆ ಮನೆಗೆ ಬಂದು ತಲಿ ತಾಪ ಐತೆ ಹೆಣಮಗಳಿಗೆ ಒಂದು ತೊಲಿ ನಕಲೇಸ ಸರ ಹಾಕೊಂಡ್ ಬಂದಿದ್ರು ತೋರ್ ಮನಿದು ಯಾರು ಕೇಳಿಲ್ಲ ಓಣ್ಯಾಗ ತಲಿ ಕಾಕಾಗಿ ಮನಿ ಹಿಂದ ಒಂದು ಕಣಕಿ ಭಣಿವೆ ಇತ್ತು ದೊಡ್ಡದು ಆ ಕಣಕಿ ಭಣಿವೆ ಗುರಿ ಹಚ್ಚಿದ್ರು ಹಂಜಿ ರೋಡಿಗೆ ಕಣಕಿ ಭಣಿವೆಗೆ ಉರಿ ಹತ್ತದ್ರು ಉರಿ ದಾಗ ಉರಿಲಿಗತ್ತು ಓಣ್ಯಾನ ಮಂದಿ ಕೇರ್ಯಾನ ಮಂದಿ ಎಲ್ಲ ಓಡೋಡಿ ಬಂದು ಯಪ್ಪ ಉರಿ ಹತ್ತದ ಆರಿಸ್ರಿ ಯಾಕ ಎಲ್ಲಾರು ಉರಿ ಆರಿಸಿದ್ರು ಇಕ್ಕಿನ ಉರಿ ಆರಿಸಲು ಹೋದ್ರು ಅವಾಗ ಸೆರಗ ತೆಗೆದು ಟಂಕಿಗೆ ಸುತ್ತಿ ನೀರು ಹೊಡಿತಿದ್ರು ಕಣಕಿ ಭಣಿವೆಗೆ ಅವಾಗ ಕೊಳ್ಳಾಗಿನ ಸರ ಉರಿ ಬೆಳಕಿಗೆ ಜಾಗ 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 ಹೊಳಿತಿತ್ತು ಆ ಹೊಳೆಯದು ನೋಡಿ ಅದೇ ಓಣ್ಯಾನ ಒಂದು ಮುದುಕಿ ಬಂದು ಅದೇ ಮಲ್ಲವ ಸರ ಬಹಳ ಚಂದದ ಅಂದ್ರು ಹಾಳ್ಯಾಗ ಬಹಳ ಮಿಚ್ಚಿರುತ್ತ ಸರ ಬಹಳ ಚಂದದ ಯಾವಾಗ ತಂದಿದೆ ಎಷ್ಟು ತೊಲಿ ಅದಕ್ಕೆ ಕೇಳಿದ್ರು ಏನ್ ಹೇಳ್ಬೇಕು ಹೆಣಮಗಳು ಬಾಯಾಗ ಮಣ್ಣು ಹಾಕ್ಲಿ ಇದೇ ಮಾತು ಜನ ಮುಂಜಾನೆ ಕೇಳಿ ಅಂದ್ರೆ ಕಣಕಿ ಭರಿ ಯಾಕೆ ನಾವು ಹಸಿರು ಅಂದ್ರಕ್ಕೆ ಹಿಂಗ ಮಾತ ಅದಕ್ಕೆ ಹಿಂಗ ಹೆಣ್ಮಕ್ಕಳಲ್ಲಿ ಬಂಗಾರ ಮೇಲೆ ಬಹಳ ಪ್ರೇಮ ಅದ ಹೌದ ನನಗೊಂದು ನಿಮಗೆ ವಿನಂತಿ ಅದ ಏನಮ್ಮ ಏನಂತ್ರಿ ಬಂಗಾರ ಮೇಲೆ ಎಷ್ಟು ಪ್ರೇಮ ಇಡ್ತೀರಿ ಅಷ್ಟು ಗಂಡನ ಮೇಲೆ ಮಕ್ಕಳ ಮೇಲೆ ಸಂಸಾರ ಮೇಲೆ ಅತ್ತಿ ಮಾವನ ಮೇಲೆ ಪ್ರೇಮ ಇಡ್ರಿ ಹೌದ ಅಂದ್ರೆ ನಿಮ್ಮ ಸಂಸಾರ ಏನಾಗ್ತದ ಸ್ವರ್ಗ ಆಗ್ತದ ಅಂತ ಹೇಳ್ತಾರ ಆತಲ್ರಪ್ಪ ಇನ್ನು ಇವ್ರ ಮಾತು ಕೇಳಿಕೊಂಡು ನಮ್ಮ ತಂದಿ ಪಾರ್ಟಿ ಒಳಗ ನಕ್ಕಾರಲ್ರಿ ಸರಿಯಾಗ ನೋಡಿಲ್ಲ ನೋಡಿದ್ರಿ ಇವ್ರು ಬಹಳ ಚಂದ ಒಳಗ ಮುಗಳ್ನಾಕರು ನಿಮಗ ಒಂದು ಮಾತು ಐತಿ ಎಂತ ಮಾತ ಈಗ ಅವ್ರ ಸಂಗಂತ ಊರೊಳಗ ಒಂದು ದೊಡ್ಡ ಕಟ್ಟಿ ಅದ ಬಸ್ ಸ್ಟ್ಯಾಂಡಲ್ಲಿ ಆದಲ್ರಪ್ಪ ಕಟ್ಟೆ ಆ ಕಟ್ಟಿ ಮೇಲೆ ಎರಡು ಗ್ಲಾಸ್ ತಗೊಂಡು ಒಂದು ಗ್ಲಾಸ್ ನಾಗ ತುಂಬಾ ಹಾಲು ಹಾಕಿ ಇನ್ನೊಂದು ಗ್ಲಾಸ್ ನಾಗ ಏನ್ ಹಾಕ್ಯಾರ ದಾರು ಕ್ವಾಟರ್ ಕ್ವಾಟರ್ ಆ ಒಂದು ಗ್ಲಾಸ್ ನಾಗ ದಾರು ಒಂದು ಗ್ಲಾಸ್ ನಾಗ ಹಾಲು ಹಾಕಿ ಎರಡು ಗ್ಲಾಸ್ ಇಡ್ರಿ ಇಟ್ಟಿದೇವು ಅಲ್ಲಿ ನಮ್ ಕಾಕಾದ್ರು ಬಿಡ್ರಿ ಕಾಕ ಹೋಗಿ ಯಾವ್ದು ಗ್ಲಾಸ್ ಹಿಡಿತಾನ ದಾರದು ಏನ ಅದೇ ಜಾಗಿ ಒಂದು ನಾಯಿಗೆ ಬಿಡ್ರಿ ನಾಯಿ ಯಾವ್ದು ಹಿಡಿತದ ಹಾಲೆಂದು ನೋಡ್ರಿ ಹೆಂಗದ ನಮಗ ದಾರು ಪ್ರಿಯ ನಾಯಿಗೆ ಹಾಲು ಪ್ರಿಯ ಹಾಲು ಬಿಟ್ಟಿದೆ ನಾವೆಲ್ಲ ಹೌದ ಈಗ ನಮ್ ಮಾರಪ್ಪ ಮಾಮ ಅವ್ರು ಕುಸ್ತಿ ಪೈಲ್ವಾನ್ ಅವ್ರು ಹಾಲು ಕುಡ್ದು ಕುಸ್ತಿ ಆಡದವ್ರು ಆರಲ್ರಪ್ಪ ಹಾಲಿನ ಮೇಲೆ ಬಹಳ ಪ್ರೇಮ ಇಡಬೇಕು ಅಂದ್ರ ಮನುಷ್ಯನಲ್ಲಿ ಶಕ್ತಿ ಉಳಿತದ ಈಗಿನವ್ರು ಏನ್ ಮಾಡ್ತಾರ 90 ಮೇಲೆ ಪ್ರೇಮ ಇಡುದು ವಡಪಾವ್ ತಿನ್ನೋದು ಉಪವಾಸ ಬಂದು ಮನೆಯಾಗ ಬೀಳೋದು ದಕ್ಕಲ್ರಿ ಹಾಲು ಉಂಡ್ರದ್ರ ಇವ್ರು ಹೋಗ್ತಾರೆ ಎರಡು ಸರಿ ಚರಿಗಿತ್ತು ಅಂತ ಹೋಗ್ತಾರೆ ಇವ್ರು ಕೇಳಾನೆ ಆಗಲ್ಲ ಇವ್ರದ್ದು ಅದಕ್ಕೆ ಪ್ರೇಮ ಅನ್ನತಕ್ಕಂಥದ್ದು ಬಹಳ ಪ್ರೇಮ ಅನ್ನತಕ್ಕಂಥದ್ದು ಇವತ್ತು ಮಹಾಲಕ್ಷ್ಮಿ ಪಾದದ ಮೇಲೆ ಇಡಬೇಕು ಈ ಡೊಳ್ಳಿನ ಹಾಡಿಕೆ ಮೇಲೆ ಇಡಬೇಕು ಇನ್ನು ನಮ್ಮ ಸಿದ್ದಪ್ಪ ಮಹಾರಾಜರು ವರ್ಷಿಗೆ ಇಲ್ಲಿ ಬಂದು ಭಕ್ತರಿಗೆ ಅವ್ರ ಎಂತದೇ ಕಷ್ಟ ಇರಲಿ ಆ ಕಷ್ಟ ಬಯಲು ಮಾಡಿ ಅವರಿಗೆ ನೆಮ್ಮದಿ ಕೊಡ್ತಕ್ಕಂಥವ್ರು ಯಾರು ಸಿದ್ದಪ್ಪ ಮಹಾರಾಜರು ನಮ್ಮ ಸಿದ್ದಪ್ಪ ಮಹಾರಾಜರು ಅವರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಅನ್ನು ಹೇಳಿ ಈಗ ನಾಲ್ಕು ನುಡಿ ಚಾಲ ಹಾಡಿ ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತದ ಸಭಾ ಕೇಳಿ ಪುನೀತರಾಗಬೇಕು.